ನಮಸ್ಕಾರ. ಇವತ್ತು ನಮ್ಮ ಮುಳಬಾಗ್ಲಲ್ಲಿ ವಂಶೋದಯ ಹಾಸ್ಪಿಟ್ಲ್ ಇನಾಗ್ರೇಷನ್ ಮಾಡ್ತಿದ್ದೀರಿ. ಮುಳಬಾಗ್ಲಲ್ಲಿ ಎಲ್ಲ ಥರ ಫೆಸಿಲಿಟೀಸು ನಾವು ಕೊಡ್ತಿದ್ದೀರಿ. ಈಗ ಕೋಲಾರದಲ್ಲಿ ನಮ್ಮದು 150 ಬೆಡ್ ಆಸ್ಪತ್ರೆ ಇದೆ. ಎಲ್ಲ ಸ್ಪೆಷಾಲಿಟೀಸ್, ಸೂಪರ್ ಸ್ಪೆಷಾಲಿಟೀಸ್ ಪ್ರತಿಯೊಂದು ಇದೆ. ಜನರಲ್ ಮೆಡಿಸಿನ್ನು, ಪಿಡಿಯಾಟ್ರಿಕ್ಸು, ಗೈನಕಾಲಜಿ, ಡರ್ಮಟಾಲಜಿ, ಗ್ಯಾಸ್ಟ್ರೋ ಎಂಟ್ರಾಲಜಿ, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಎಲ್ಲ ಥರ ಸ್ಪೆಷಾಲಿಟೀಸು ನಮ್ಮ ಕೋಲಾರಲ್ಲಿದೆ. ಈಗ ಕಳೆದ ವರ್ಷ ಮಾಲೂರಿನಲ್ಲಿ ಶುರು ಮಾಡಿದ್ರಿ. ಅಲ್ಲೂ ಅಲ್ಲಿನ ಜನ ಚೆನ್ನಾಗೀಗ ಸರ್ವಿಸಸ್ ತಗೋತಿದ್ದಾರೆ. ಮುಳಬಾಗಲಿನಲ್ಲಿ ಆಸ್ಪತ್ರೆಗಳ ಫೆಸಿಲಿಟೀಸ್ ಭಾಳ ಕಮ್ಮಿ ಇದ್ದಿದ್ದ ಕಾರಣದಿಂದ ಇಲ್ಲಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಮಾಡಿದ್ರಿ. ಇಲ್ಲಿಗ ಇನ್ನೊಂದು ವೀಕ್ ಒಳಗಡೆ ನಮಗೆ ಜನರಲ್ ಮೆಡಿಸಿನ್ನು, ಗೈನಕಾಲಜಿ, ಪಿಡಿಯಾಟ್ರಿಕ್ಸು, ಸರ್ಜರಿ ಆ್ಯಂಡ್ ಎಲ್ಲ ಥರ ಸೂಪರ್ ಸ್ಪೆಷಾಲಿಟೀಸು ನಮ್ಮಲ್ಲಿ ಫೆಸಿಲಿಟೀಸ್ ಇದೆ. ಆ್ಯಂಡ್ ಎಮರ್ಜೆನ್ಸಿ ಇದೆ. ಎನಿ ಎಮರ್ಜೆನ್ಸೀಸ್ ಬಂದಾಗ ಏನಾಗ್ತಿತ್ತು, ಕೋಲಾರದವರೆಗೂ ಪೇಷಂಟ್ ರೀಚ್ ಆಗೋಷ್ಟೊತ್ತಿಗೆ ಭಾಳ ಕ್ರಿಟಿಕಲಾಗಿ ಬರೋರು. ಈಗ ಇಲ್ಲಿ ಬಂದು ಫಸ್ಟ್ ಏಡ್ ಆಗಿ ಏನು ನಾವು ಮಾಡಬೇಕು ಅದನ್ನು ಸ್ಟೆಬಿಲೈಸ್ ಮಾಡಿ ಆಮೇಲೆ ಬೇಕಿದ್ರೆ ಐ ಸಿ ಯುಗೆ ನಾವು ಪೇಷಂಟ್ಗೆ ಸರ್ವಿಸಸ್ ಕೊಡ್ಬೋದು. 24 hours ಸರ್ವಿಸ್ ನಾವೀಗ ಮಾಡ್ತಿದ್ದೀವಿ. ನಿಮ್ಮೆಲ್ಲ ಸಹಕಾರ ಬೇಕಾಗಿದೆ ಇದನ್ನ ಇದೇ ಥರ ಸಕ್ಸಸ್ಫುಲ್ ಆಗಿ ಇದು ಮಾಡೋದಕ್ಕೆ. ಥ್ಯಾಂಕ್ ಯು. ವಂಶೋದಯ ಹಾಸ್ಪಿಟ್ಲಲ್ಲಿ 24 hours ಸರ್ವಿಸ್ ಇದೆ. 24 hours ಸರ್ವಿಸಲ್ಲಿ ಜನರಲ್ ಮೆಡಿಸಿನ್ ಇದೆ. ಜನರಲ್ ಮೆಡಿಸಿನ್ ಅಂದರೆ ಎಲ್ಲ ದೊಡ್ಡವರಿಗೆ ಎಲ್ಲ ಥರದ್ದು ಕಾಯಿಲೆಗಳಿಗೂ ನೋಡ್ತಾರೆ. ಮಕ್ಕಳದ್ದು 24 hours ಇರ್ತದೆ. ಆಯುಷ್ಮಾನ್ ಲೇಟ್ ಆಗುತ್ತೆ ಸರ್, ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿ ಅದೆಲ್ಲ ಒಂದು 6 months 1 year ಬೇಕು ಮಾಡಿಸೋಕ್ಕೆ. ಪರ್ಮಿಷನ್ಸ್ ಬೇಕಾಗ್ತದೆ. ಕೋಲಾರಲ್ಲಿ ಎಲ್ಲ ಇನ್ಶೂರೆನ್ಸಸ್ ಇದೆ. ಎಲ್ಲ ಇನ್ಶೂರೆನ್ಸಸ್ ಕೋಲಾರಲ್ಲಿ ಇದಾವೆ. ಅದು ಕೆಲವೊಂದು ರೂಲ್ಸ್ ಇದೆ, ನಾವು ಅಪ್ಲೈ ಮಾಡಿದರೆ ಇನ್ನ ಪರ್ಮಿಷನ್ಸ್ ಬರಬೇಕು. ಪರ್ಮಿಷನ್ಸ್ಗೆ ವೈಟ್ ಮಾಡ್ತೀವಿ. ಅಪ್ಲೈ ಮಾಡಿದ್ದೀರಿ, ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ಸ್ ಬೇಕಾಗಿದೆ ಅದಕ್ಕೆ. ನೆಟ್ವರ್ಕ್ ಹಾಸ್ಪಿಟ್ಲು, ಬೇರೆ ಎಲ್ಲ ನೆಟ್ವರ್ಕ್ ಇನ್ಶೂರೆನ್ಸಸ್ ಆಗಲಿ ಎಲ್ಲನೂ ನಮ್ಮಲ್ಲಿದೆ. ಇಲ್ಲಿ 24 hours ಸರ್ವಿಸ್ ಈಗ ನಾವು ಪ್ರಾರಂಭ ಮಾಡ್ತೀರಿ. ಇನ್ನೊಂದು 6 months ಇಲ್ಲೂ ಇನ್ಶೂರೆನ್ಸಸ್ ಸ್ಟಾರ್ಟ್ ಆಗ್ತದೆ. ಭಾಳ ಅಫೋರ್ಡಬಲ್ ಪ್ರೈಸಸ್ಸಲ್ಲಿ ಮಾಡ್ತೀರಿ ಸರ್. ಈಗ ಕೋಲಾರದಲ್ಲಿ ನಮ್ಮದು ನಾರ್ಮಲ್ ಡೆಲಿವರಿ ಬಂದು ಒಳ್ಳೆ ಇದರಲ್ಲೇ 30,000 rupees ಆಗ್ತದೆ. ಬಟ್ ಜನ ನೋಡಿದ ತಕ್ಷಣ ಇಲ್ಲ ಇದೇನೋ ಬೇರೆ, ಇನ್ನೂ ಗೊತ್ತಿಲ್ಲ, ಬಂದು ನೋಡಿ ಹೋದರೆ ಗೊತ್ತಾಗ್ತದೆ. ಈಗ ಬೆಂಗಳೂರಲ್ಲಿ ಏನು, ನಾವು ಈಗ ನೆನ್ನೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನ್ನ ಒಂದು ಮಗು ಸೆಕೆಂಡ್ ಫ್ಲೋರಿಂದ ಬಿದ್ದಿದೆ. ಸಿವಿಯರ್ ಹೆಡ್ ಇಂಜುರಿ ಆಗಿ ಬ್ರೈನ್ ಬ್ಲೀಡೆಲ್ಲ ಆಗಿದೆ, ಫ್ರಾಕ್ಚರ್ಸ್ ಆಗಿಬಿಟ್ಟಿದೆ. ನಮ್ಮಲ್ಲಿ ನ್ಯೂರೋ ಸರ್ಜನ್ ಇದೆ, 24 hours ನ್ಯೂರೋ ಸರ್ಜನ್ ಅಂದರೆ ಮೆದುಳು ಸರ್ಜನ್ ನಮ್ಮಲ್ಲೇ ಇದೆ. ಅವ್ರು ಇದ್ದಿದ್ದ ಕಾರಣ ಪೇಷಂಟ್ 40 ನಿಮಿಷದಲ್ಲಿ ರೀಚ್ ಆದರು. ಈಗ ಮಗು ಆರಾಮಾಗಿ ಮಾತಾಡೋಕ್ಕೆ ಶುರು ಮಾಡಿದೆ. ಇದೇ ನಾವು ಬೆಂಗಳೂರಿಗೆ ಆಕೆ ಪೇಷಂಟ್ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಪ್ರಕಾರ ಒಂದು 10 lakh ಖರ್ಚಾಗಿರೋದು. ನಮ್ಮಲ್ಲಿ ಇನ್ನೂ 50,000-60,000 ಕೂಡ ಆಗಿಲ್ಲ. ಇದು ಜನಕ್ಕೆ ಗೊತ್ತಿಲ್ಲ, ಒನ್ಸ್ ಬಂದು ನೋಡಿ ಹೋದರೆ ಆಮೇಲೆ. ಈ ಎಲ್ಲ ಬೇಸಿಕ್ ಸ್ಪೆಷಾಲಿಟೀಸ್, ಪೀಡಿಯಾಟ್ರಿಕ್ಸು, ಜನರಲ್ ಮೆಡಿಸಿನ್ನು, ಗೈನಕಾಲಜಿ, ಸರ್ಜರಿ ಆ್ಯಂಡ್ ರೇಡಿಯಾಲಜಿ, ಸ್ಕ್ಯಾನಿಂಗ್, 24 hours ನಮ್ಮಲ್ಲಿ ಸ್ಕ್ಯಾನಿಂಗ್ ಫೆಸಿಲಿಟಿ ಕೊಡ್ತೀರಿ. ಮಿಕ್ಕಿದ ಎಲ್ಲ ಸೂಪರ್ ಸ್ಪೆಷಾಲಿಸ್ಟು ವೀಕ್ಲಿ ಒನ್ಸ್ ನಮಗೆ ವಿಸಿಟ್ ಮಾಡ್ತಾರೆ. MRI ಇಲ್ಲ ಸರ್, MRI ಇಲ್ಲ. MRI ಅಲ್ಟ್ರಾಸೌಂಡ್ ಇದೆ, ಎಕ್ಸ್ರೇ ಇದೆ. ಭಾಳ ನಾವು ಮಕ್ಕಳಲ್ಲಿ ಇನ್ಫೆಕ್ಷನ್ಸ್ ತುಂಬ ನೋಡ್ತೀರಿ. ನಿಮೋನಿಯಾಸ್ ಆಗ್ಬೋದು, ಈ ಡಯೇರಿಯಾ ಅಂತ ಹೇಳ್ತೀರಿ, ಭಾಳ ಅತಿಸ್ರಾವ ಭೇದಿ ಅಂತ. ತಿರ್ಗಾ ಡೆಂಗ್ಯೂ ಜ್ವರಗಳು ತುಂಬ ಜಾಸ್ತಿ, ಎಸ್ಪೆಷಲಿ ನಮ್ಮ ಮುಳಬಾಗಲ್ ಬೆಲ್ಟಲ್ಲಿ ಡೆಂಗ್ಯೂ ಜ್ವರ ಮತ್ತು ರಿಕೆಟ್ ಸೆಲ್ ಫೀವರ್ ಅಂತ ಹೇಳ್ತೀರಿ, ಅದನ್ನು ತುಂಬ ಜಾಸ್ತಿ ಇದೆ. ಅದು ಅನ್ನೋಟಿಸ್ಡಾಗಿ ತುಂಬ ಕ್ರಿಟಿಕಲ್ ಆಗೋವರೆಗೂ ನಮ್ಮವರೆಗೂ ಬಂದು ಅದು ರೀಚ್ ಆಗೋದಿಲ್ಲ. ಆಲ್ಮೋಸ್ಟ್ ನಾನು ಕೋಲಾರದಲ್ಲಿ ದಿನಕ್ಕೆ ಒಂದು ರಿಕೆಟ್ ಸೆಲ್ ಫೀವರ್ ಕೋಲಾರ ಮುಳಬಾಗಲಿಂದ ನೋಡ್ತೀನಿ. ಇದೆ ಇದೆ ಸಿ, ಏನಂತಂದರೆ ಅಫೋರ್ಡಬಲ್ ಪೇಷಂಟ್ಸ್ ಪೇ ಮಾಡೋ ಕೆಪಾಸಿಟಿ ಇರೋರು ಮಾಡ್ತಾರೆ. ಬಡವ್ರು ಬಂದರೂ ಅಫೋರ್ಡಬಲ್ ಇಲ್ಲ ಅಂತ ನಮಗೆ ಗೊತ್ತ, ವಿ ಕ್ಯಾನ್ ಜಡ್ಜ್ ಯಾರಿಗೆ ತೊಂದರೆ ಇದೆ ಏನಂತ. ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ಅದು ನಮ್ಮ ಕಡೆಯಿಂದ ಮಾಡ್ತೀವಿ. ನಮ್ಮ ಸೌಲಭ್ಯಗಳನ್ನ ಯೂಸ್ ಮಾಡ್ಕೊಳ್ಳಿ. ಪೇಷಂಟ್ಸ್ ಕ್ರಿಟಿಕಲ್ ಆಗೋರ್ಗೂ, ಈ ನಾನು ಈ ಭಾಗದಲ್ಲಿ ನೋಡಿರೋದು ಏನಂದರೆ ಜಿಲ್ಲೆಯಲ್ಲೆಲ್ಲ ಭಾಳ ಕ್ರಿಟಿಕಲ್ ಆಗಿ ಇಲ್ಲಿಂದಾನೆ ಬರ್ತಾರೆ. ಏನಂದರೆ ಡಿಲೇ ಮಾಡ್ತಾರೆ.
ಮೆಡಿಕಲ್ ಇದಕ್ಕೆ ಅವರು ರೀಚ್ ಆಗೋಷ್ಟೊತ್ತಿಗೆ ವಾರ ಆಗ್ಬಿಟ್ಟಿರ್ತದೆ. ಸೊ ಅದನ್ನು ನಾವು ಪ್ರಿವೆಂಟ್ ಮಾಡಬೇಕಾಗುತ್ತೆ. ಮೊದಲನೇ ದಿನ ಎರಡನೇ ದಿನ ಬಂದಾಗ ಸುಮಾರು ಡಯಾಗ್ನೋಸಿಸ್ ಅಲ್ಲೇ ಆಗ್ಬಿಡುತ್ತೆ, ಹಾಗೆ ನಾವು ಕ್ರಿಟಿಕಲ್ ಆಗೋದನ್ನು ತಡಿಬೋದು. ನಾಳೆಯಿಂದ ಫಿಸಿಷಿಯನ್ ಮತ್ತು ಪಿಡಿಯಾಟ್ರಿಷಿಯನ್ ಓ ಪಿ ಡಿ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 10 ಡೇಸಲ್ಲಿ ಆಪರೇಷನ್ ಥಿಯೇಟರ್ ಆಗ್ಬೋದು, ಎಲ್ಲನೂ ಶುರು ಆಗುತ್ತೆ. ಸ್ಕ್ಯಾನಿಂಗ್ಗೆ ಪರ್ಮಿಷನ್ಸ್ ಬೇಕು, ಗೌರ್ಮೆಂಟಿಂದ ಪಿ ಸಿ ಪಿ ಎನ್ ಇಟಿ ಅಂತ ಹೇಳ್ತೀರೋ, ಅದು ಭಾಳ ಸ್ಟ್ರಿಕ್ಟ್ ಇರ್ತದೆ. ಅದು ಬರೋಕ್ಕೊಂದು 2 ಮಂತ್ಸ್ ಆಗುತ್ತೆ ಸ್ಕ್ಯಾನಿಂಗ್. ಮಿಕ್ಕಿದ ಲ್ಯಾಬ್ ಆಗಲಿ, ಎಕ್ಸ್ರೇ ಆಗಲಿ, ಬೇರೆ ಎಲ್ಲ 24 ಅವರ್ ಸರ್ವಿಸ್ ಈಗ ಸ್ಟಾರ್ಟ್ ಆಗ್ತದೆ. ನಾನು 10 ಡೇಸಲ್ಲಿ ವಿಲ್ ಸ್ಟಾರ್ಟ್. 30 ಬೆಡ್ ಇದೆ. ಕಂಪ್ಲೀಟ್ ಫೆಸಿಲಿಟಿ ಇರುವಂಥ ಓ ಟಿ ಇದೆ, ವೆಂಟಿಲೇಟರ್ ಇದೆ, ಈವನ್ ಅನಸ್ತೀಶಿಯಾ ಸ್ಟೇಷನ್ಸ್ ಇದ್ದಾವೆ. ಎಲ್ಲ ಥರ ಅತ್ಯಾಧುನಿಕ ಏನೇನು ಮಿಷಿನ್ಸ್ ನೀವು ನೋಡ್ಬೋದು ಅಲ್ಲಿ, ಎಲ್ಲ ಮಿಷಿನ್ಸು ನಾವಿಲ್ಲಿ ಕೊಟ್ಟಿದ್ದೀರಿ ಇಲ್ಲಿ. ಸಾಮಾನ್ಯ ಜನರಿಗೆ ಸಿಗಲಿ ಸರ್, ಮಾಡೋಣ, ಡೆಫಿನೆಟ್ ಆಗಿ ಮಾಡೋಣ. ಆಂಬ್ಯುಲೆನ್ಸ್ ಇದೆ.